ಆಮೇಲೆ ಮಹದೇಶ್ವರ ಬೆಟ್ಟಕ್ಕೆ ಬಂದಿದ್ದೀವಿ. ಇದೆಲ್ಲ ಅಂಗಿ ಬೀದಿ ವಿಶೇಷತೆ, ಕಲ್ಲೇಪುರಿ ಎಲ್ಲ ಇದೆ. ಇವತ್ತು ಗುರುವಾರ, ನಾನು ಬಂದಿರೋದು 12 ಗಂಟೆ, ರಶ್ ಇಲ್ಲ. ಇಲ್ಲಿ ಬೀದಿನಲ್ಲಿ ದೇವಸ್ಥಾನ ನೋಡಬೇಕು, ಅಂಗಡಿ ಸಾಲ ವಿಶೇಷತೆ ಬಸವಣ್ಣ ಲಿಂಗ. ಇದು ಜೋಡಿ ಬಸವಣ್ಣ. ಹಿಂದಿನ ಕಾಲದಲ್ಲಿ ನಾವು ಬಂದಾಗ ಕಿತ್ಕೊಂಡು ಹೋಗ್ತಾ ಇದ್ವಿ. ಇಲ್ಲಿ ಬಂದಾಗ ವಿಶೇಷತೆಯೇ ಮಹದೇಶ್ವರನಿಗೆ ಬಿಟ್ಟು ತೊಳಕ್ತಿದ್ವಿ. ಇವತ್ತು ಇದೆ ಹಳೆ ಕಾಲ ಪದ್ಧತಿ. ಎಷ್ಟೇ ಯಾವುದೋ ಇದ ಕಲ್ಯಾಣಿ ಪಾರ್ಕ್ ಇದೆ. ಹೆಣ್ಣು ಮಕ್ಕಳಿಗೆ ಬಳೆ ವಿಶೇಷತೆ ಮಾಡ್ತಾರೆ. ಇಲ್ಲೆಲ್ಲ ಮಂಕ್ರಿಗಳು ಇಟ್ಕೊಂಡು ಮಾಡ್ತಾರೆ. ಇದು ವಿಶೇಷತೆ ಹೆಣ್ಣು ಮಕ್ಕಳಿಗೆ. ಇಲ್ಲಿ ಬಂದರೆ ದೃಷ್ಟಿಗೆ ಬರ್ತದ. ಯಾವ್ರಮ್ಮ ನೀವು? ಕೌದಳ್ಳಿಯಿಂದ ಬಂದಿದ್ದಾರಂತೆ. ಇದು ಒಂದು ಕಲ್ಯಾಣಿ, ಅಭಿವೃದ್ಧಿ ಮಾಡ್ತಿದ್ದಾರೆ. ಎಲ್ಲ ಕ್ಲೀನಾಗಿ ಮೇಂಟೈನ್ ಮಾಡ್ತಾಯಿದ್ದಾರೆ. ಎಲ್ಲ ಕ್ಲೀನಾಗಿ ಎತ್ತಿಬಿಟ್ಟು ಹೊಂಡ ಎಲ್ಲ ಮಣ್ಣು ಹೂಳೆಲ್ಲ ಎತ್ತಿಬಿಟ್ಟು ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಮಲೆ ಮಹದೇಶ್ವರದ್ದು ಇದು. ಇಲ್ಲೊಂದು ಇದೊಂದು ಕಲ್ಯಾಣಿ ಇಷ್ಟ ಸೇವಾ ಕೇಂದ್ರ ಬೆಟ್ಟದ್ದು. ಕ್ಯೂ ನಿಂತ್ಕೊಂಡು ತೋತಾರೆ ಇಲ್ಲಿ. ಈಗ ನಾನು ತೋತಿರೋದು ಮಧ್ಯಾಹ್ನ ಆಗಿದೆ. ಐ ತಿಂಕ್ ಬೆಳಿಗ್ಗೆ ಎಲ್ಲ ಕೌಂಟರ್ ಓಪನ್ ಆಗೋದು. ಇದು ರೆಸ್ಟ್ ಪ್ರಯಾಣಿಕರಿಗೆ ವಿಶೇಷವಾಗಿ ಮಲ್ಕೋಬೋದು. ಹೂವು ಸಿಕ್ಕಿಲ್ಲಾದರೂ ಮಲ್ಕೋಬೋದು. ಊಟ ಆದಮೇಲೆ ಹೋಗ್ಬೋದು. ದರ್ಪಣ ಗ್ಲಾಸ್ ಹೌಸ್ ಅಂತ ಹಾಕ್ತಿದ್ದಾರೆ. ಇಲ್ಲಿ ಹರಕೆಯವರವರು ಎಲ್ಲ ಈ ಮರಕ್ಕೆ ಕಟ್ಟಿದ್ದಾರೆ. ಅವರು ಹರಕೆ ಮಾಡಿಕೊಂಡು ಕಟ್ಟಿರ್ತಾರೆ. ಅವ್ರ ಹರಕೆ ಆಗುತ್ತೆ ಅನ್ನೋ ಇದಿದೆ. ಬಳೆ ಎಲ್ಲ ಇದೆ. ದೇವಸ್ಥಾನ ಮಲೆ ಮಹದೇಶ್ವರ ಸ್ವಾಮಿ ಮಹಾಸನ್ನಿಧಿ. ಈ ಮಕ್ಕಳು ಉರುಳು ಸೇವೆ ಮಾಡ್ತಿದ್ದಾರೆ ಈ ಬಿಸಿಲಿನಲ್ಲಿ. ದೇವಸ್ಥಾನ ಹೆಣ್ಮಕ್ಳು ಮಾಡ್ತಿದ್ದಾರೆ. ಈ ಬಸವಣ್ಣ ಚಾಮುಂಡಿ ಬೆಟ್ಟನ ನೋಡ್ತಿರೋದು ವಿಶೇಷತೆ. ಇದು ದಾಸೋಹ. ಇಲ್ಲಿ ಬೆಟ್ಟ ಹತ್ತಿ ಬರೋರು ಪಾದ ನಡ್ಕೊಂಡ್ಬರೋರು.
ಇದು ದೇವಸ್ಥಾನ ಗರ್ಭುಡಿ. ಇದು ಗರ್ಭುಡಿ. ಬಸವಣ್ಣ ಜೋಡಿ ಬಸವಣ್ಣ ಇದೆ. ನಮ್ಮ ಮಾಲೆ ಮಹೇಶ್ವರ ಸ್ವಾಮಿದು ಗಂಟೆ ಕಪ್ಪಡಪ್ಪ ಭಗವಂತ. ಇಲ್ಲಿ ಮೂರು ರಥಗಳಿವೆ, ವಿಶೇಷ ಪೂಜೆ ಮಾಡ್ತಾರೆ ಇದನ್ನು. ಈ ಯಶಸ್ವಿ ಸ್ವಾಮಿ ಇದೆಲ್ಲ ರಥ ಎಳೆಯೋದು ಬೆಳಗಿನ ಪೂಜೆ ಹೌದಾ? ಅಲಂಕಾರ ಮಾಡ್ತೀರಾ ಮತ್ತೆ? ಅಷ್ಟೇ, ತುಂಬ ರಶ್ ಇದೆ. ಮಧ್ಯಾಹ್ನ 12:30 ಆಗಿದೆ. ದರ್ಶನ ಆಯಿತು, ಒಳ್ಳೆ ದರ್ಶನ. ಬನ್ನಿ ಬೇಡ ಬನ್ನಿ. ಓಕೆ, ಮಹೇಶ್ವರ ಉಗಿ ಉಗಿ. ಅಲ್ಲೇ ಮಹೇಶ್ವರ ಉಗಿ ಉಗಿ. ಇದು ದಾಸೋಹ. ತುಂಬ ಕ್ಯೂ ಇದೆ, ವಿಪರೀತ ಕ್ಯೂ ಇದೆ ರೀ. ಇದು ರೀ ಕ್ಯೂ ಇದೆ ರೀ ವಿಪರೀತ. ದಾಸೋಹಕ್ಕೆ ರಶ್ ನೋಡಿ ಎಷ್ಟಿದ್ದಾರೆ ಜನ. ಇನ್ನೇನು ಇದ್ದಾರೆ? ದಾಸೋಹಕ್ಕೆ ಎಂಟ್ರಿ, ಅಕ್ಕಿ ಸೇವೆ ಕೌಂಟ್ರು. ದಾಸೋಹ ಇದು ಅನ್ನ
ಹೀಗೆ ಬರ್ತದೆ. ನೋಡಿ ಜನ ಕೂತಿದ್ದಾರೆ, ಬರೋ ಜನ ಬರ್ತಿದ್ದಾರೆ. ಮಲೆ ಮಹದೇಶ್ವರದ ಪ್ರಸಾದ ಸ್ವಾಮಿಗಳು. ಎಂತ ಯಾವ ಸ್ವಾಮಿ ನೀವು? ನಾವು ತಮಿಳ್ನಾಡು ಬೇಲೂರಿಂದ ಬಂದಿದ್ವಿ. ಬೇಲೂರಿಂದ ಬಂದಿದ್ದಾರೆ. ಅವರು ನಮ್ಮ ಜೊತೆ ಊಟ ಮಾಡ್ತಿದ್ದಾರೆ. ಸ್ನೇಹಿತರು ನಮಗೆ ಈಗ ದೇವಸ್ಥಾನದಲ್ಲಿ ಎಲ್ಲ ಊಟ ಮಾಡ್ತಿದ್ದಾರೆ.